ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ರೇಷ್ಮೆ ಸ್ಯಾರಿ ಅಥವಾ ಯಾವುದಾದ್ರೂ ಸ್ಯಾರಿ ಬ್ಲೌಸ್ ಜೊತೆ ಫೋಲ್ಡ್ ಮಾಡಿ ಯಾವ ರೀತಿ ವಾಲ್ರೂಬಲ್ ಸ್ಟೋರ್ ಮಾಡ್ಕೊಳ್ಳೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ ಸೊ ಹೆಂಗಸರಿಗೆ ಎಲ್ಲಾದರೂ ಹೋಗಬೇಕಾದ್ರೆ ಈ ಬ್ಲೌಸ್ ಸಿಕ್ಕಿಲ್ಲ ಆ ಬ್ಲೌಸ್ ಸಿಕ್ಕಿಲ್ಲ ಅಂತ ಕಷ್ಟ ಇರೋದಿಲ್ಲ ಫಸ್ಟು ಸ್ಯಾರಿನ ಈ ಥರ ಫೋರ್ ಫೋಲ್ಡ್ಸ್ ಹಾಕ್ಕೊಂಡು ಅದನ್ನು ಮತ್ತೆ ವೀಡಿಯೋಲಿ ತೋರಿಸಿರೋ ರೀತಿ ತ್ರೀ ಫೋಲ್ಡ್ಸ್ ಹಾಕ್ಕೋಬೇಕು ಮತ್ತು ಅದನ್ನು ಟೂ ಫೋಲ್ಡ್ಸ್ ಸೊ ಉದ್ದನಾಗಿ ಈ ಥರ ಸ್ಯಾರಿ ಫೋಲ್ಡು ಬರಬೇಕು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಈಗ ಆ ಸ್ಯಾರಿ ಬ್ಲೌಸ್ನ ತಗೊಂಡು ಸ್ಯಾರಿ ಹಾಫ್ ಮಾಡಿಸ್ಬಿಡಿ ಬ್ಲೌಸ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಬಟನ್ಸು ಮೇಲೆ ಭಾಗದಲ್ಲಿ ಇರೋ ಥರ ಈಗ ಸ್ಯಾರಿನ ಫುಲ್ ಸ್ಪ್ರೆಡ್ ಮಾಡಿ ಲಾಂಗಾಗೆ ಬ್ಲೌಸು ಈ ಕಡೆ ಆ ಕಡೆ ನೀಟಾಗಿ ಸ್ಯಾರಿ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಾಗೆ ಮರ್ಚಬೇಕು ಅರ್ಥ ಆಯ್ತಲ್ವಾ ಈಗ ರೈಟ್ ಸೈಡ್ ಇರೋಂಥ ಸ್ಯಾರಿ ಭಾಗನ ಬ್ಲೌಸ್ ಮೇಲೆ ಮರ್ಚಿ ಲೆಫ್ಟ್ ಸೈಡ್ ಇರೋ ಸ್ಯಾರಿ ಭಾಗನ ಒಂದು ಮಡತೆ ಮತ್ತು ಸೆಕೆಂಡ್ ಫೋಲ್ಡ್ ಮಾಡಬೇಕು ಸೆಕೆಂಡ್ ಫೋಲ್ಡ್ನ ಫಸ್ಟ್ ಮಾಡಿದ್ವಲ್ಲ ರೈಟ್ ಸೈಡು ಅದಕ್ಕೆ ಪಾಕೆಟ್ ಕ್ರಿಯೇಟ್ ಆಗಿರುತ್ತೆ ಆ ಪಾಕೆಟಲ್ಲಿ ಸಿಕ್ಕಿಸ್ಬಿಡಿ ಸೊ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್ ಅರ್ಥ ಇರುತ್ತೆ ಅಂತ ಭಾವಿಸ್ತೀನಿ ಈ ಥರ ಮಾಡೋದ್ರಿಂದ ಸ್ಯಾರಿ ಜೊತೆ ನಾವು ಬ್ಲೌಸು ಇಟ್ಕೊಬೋದು ವಾಡ್ರೋಬಲ್ ನೀಟಾಗಿ ಹಿಂಗೆ ಸೆಟ್ ಸೆಟ್ಟೇ ಇಟ್ಕೊಬೋದು ಸೊ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ದಿಢೀರಂತ ಹುಡ್ಕೋ ಕೆಲಸ ಇರಲ್ಲ ಆ್ಯಂಡ್ ಫಂಕ್ಷನ್ಗೂ ಇದೇ ಥರ ಪ್ಯಾಕಿಂಗು ಬ್ಯಾಗಲ್ಲಿ ಇಟ್ಕೊಂಡು ನಾವು ಓಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಡಿಫ್ರೆಂಟ್ ಸ್ಯಾರೀಸ್ಗೆ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ವಿಡಿಯೋ ಅಲ್ಲಿ ಈಸಿ ನಮಗೆ ಬ್ಲೌಸ್ ಡಿಸೈನು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಯಾರಿಗಾದ್ರೂ ತೋರಿಸ್ಬೇಕು ಅಂದಾಗನು ಸೆಟ್ ಸೆಟ್ಟೇ ತೊಗೊಂಡು ನೀಟಾಗಿ ತೋರಿಸ್ಕೋಬೋದು ಸೊ ಇದೇ ಥರ ನೀವು ವಾರ್ಡ್ರೋಬಲ್ಲಿ ಇಟ್ಕೋಬೋದು ಯಾವುದೇ ಪ್ಲಾಸ್ಟಿಕ್ ಬ್ಯಾಗಲ್ಲಿ ರೇಷ್ಮೆ ಸ್ಯಾರಿಗಳನ್ನ ಇಡೋಕ್ಕೆ ಹೋಗಬೇಡಿ ರೇಷ್ಮೆ ಸ್ಯಾರಿಗಳನ್ನ ಯಾವಾಗೂ ಒಂದು ಕಾಟನ್ ಟವಲ್ ಹಾಕಿಬಿಟ್ಟು ವಾರ್ಡ್ರೋಬಲ್ಲಿ ನೀಟಾಗಿ ಒಂದ್ರ ಮೇಲೆ ಒಂದು ಇಟ್ಕೋಬೋದು ಸೊ ಎತ್ತಿಡೋದು ಎಷ್ಟು ಈಸಿ ನೋಡಿ ಒಂದ್ರ ಒಂದು ಇಡೋದು ಆ್ಯಂಡ್ ವಾರ್ಡ್ರೋಬ್ ಒಳಗಡೆ ಸೇವ್ ಮಾಡ್ಕೊಡೋದು ಸೊ ಈ ಟಿಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಮ್ಮ ಬ್ಲಾಗ್ಸ್ಗೆ ನಾವು ಎಂಟರ್ ಆಗೋಣ ಇದು ನಿನ್ನೆ ಸಾಯಂಕಾಲದ ಬ್ಲಾಗು ನಾನು ಸಾಯಂಕಾಲ ಯೂಜ್ವಲಿ ಪೂಜೆ ಮಾಡೋಕ್ಕೆ ಹೋದರೆ ಚಿಕ್ಕವನೇನಾದರೂ ಎದ್ದಿದ್ರೆ ನನ್ನ ಜೊತೆಗೆ ಜಾಯಿನ್ ಆಗ್ತಾನೆ ಇವನಿಗೆ ಸ್ವಲ್ಪ ರೂಮ್ ಅಂದರೆ ಇಷ್ಟ ನಮ್ಮವ್ರು ಪೂಜೆ ಮಾಡಬೇಕಾದ್ರೂ ಜಾಯಿನ್ ಆಗ್ತಾನೆ ನಾನು ಪೂಜೆ ಮಾಡಬೇಕಾದ್ರೂ ಜಾಯಿನ್ ಆಗ್ತಾನೆ ಅವನದೇ ಭಾಷೆಯಲ್ಲಿ ಮಂತ್ರಗಳನ್ನ ಹೇಳ್ಕೊತಾ ಇರ್ತಾನೆ ಆ್ಯಂಡ್ ನಾವು ಯಾವ ರೀತಿ ಊದ್ಬತ್ತಿ ಕರ್ಪೂರ ಎಲ್ಲ ಮಾಡ್ತೀವೋ ದೇವ್ರಿಗೆ ಅದೇ ರೀತಿ ಮಾಡ್ತಾನೆ ಆ್ಯಂಡ್ ಕೈ ಇಟ್ಕೊತಾನೆ ಸೊ ದೇವ್ರ ಮನೆಗೆ ಎಂಟ್ರಾಗೋದರಿಂದ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ನಾನೂ ಏನು ಅನ್ನೋಲ್ಲ ಸ್ವಲ್ಪ ಹೊತ್ತು ನಾವು ಎಷ್ಟೊತ್ತಿರ್ತೀವೋ ಅಷ್ಟೊತ್ತು ಅವನನ್ನು ಸಹ ಕೂಡ್ಸ್ಕೊತೀನಿ ಸೊ ಇದಾಗಿತ್ತು ನಿನ್ನೆ ಸಾಯಂಕಾಲ ಬ್ಲಾಗು ರಾತ್ರಿ ಊಟಕ್ಕೆ ನಾನು ನುಗ್ಗೆಕಾಯಿ ಪಲಾವ್ ಈ ನಡುವೆ ವೈರಲ್ ಆಗ್ತಿದೆ ಮೀಡಿಯಲ್ಲಿ ಸೊ ಅದು ಮಾಡೋಣ ಅಂತ ಇಲ್ಲಿ ಕೊತ್ತಂಬರಿ ಪುದೀನ ಕೊಬ್ಬರಿ ಧನಿಯಾ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇವುಗಳನ್ನೆಲ್ಲ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ಸೊ ಎಣ್ಣೆ ಎಲ್ಲ ಮಸಾಲೆ ಪದಾರ್ಥಗಳು ಹಾಕಿ ಟೊಮೆಟೊ ಮತ್ತು ಈರುಳ್ಳಿ ಬಿರಿಯಾನಿ ಎಲೆ ಸಹ ಹಾಕಿದ್ದೀನಿ ಇವೆರಡೂ ಸಹ ಸ್ವಲ್ಪ ಮೆತ್ತಗೆ ಮಾಡೋಣ ಈಗ ಎರಡೆ ಎರಡು ನುಗ್ಗೆಕಾಯಿ ಬಳಸ್ಕೊತಾ ಇದ್ದೀನಿ ನಮ್ಮ ಮೂರು ಜನಕ್ಕೆ ಡಿನ್ನರ್ ಆಗೋ ಅಷ್ಟು ಬೇಕಾಗಿದೆ ಅಷ್ಟೆ ಸೊ ನುಗ್ಗೆಕಾಯಿನ ಈ ಥರ ಟೂ ಇಂಚ್ ಪೀಸಸ್ ಕಟ್ ಮಾಡ್ಕೊಂಡು ತೊಳ್ಕೊಂಡು ಅದನ್ನು ಹಾಕಿ ಹಸಿ ಬಟಾಣೆ ಸ್ವಲ್ಪ ಹಾಕಿ ಅದನ್ನು ಸಹ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕೋಣ ಈ ಮಸಾಲೆ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ವೆಜಿಟೇಬಲ್ಸ್ ಅಲ್ಲದೇನೋ ಮೆಂತ್ಯ ಸೊಪ್ಪು ಹಾಕೋಬೋದು ಬೇರೆ ಮಿಕ್ಸೆಡ್ ವೆಜಿಟೇಬಲ್ಸ್ ಹಾಕ್ಕೊಂಡು ಈ ಪಲಾವ್ ಮಾಡ್ಕೋಬೋದು ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಸೈಡಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಒಂದು ನಾಲ್ಕು ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕಿ ಸಲ ಮಿಕ್ಸ್ ಮಾಡೋಣ ಮೊಸರು ಹಾಕಿದ್ರೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಆ್ಯಂಡ್ ಟೇಸ್ಟು ಸಹ ಚೆನ್ನಾಗಿರುತ್ತೆ ಮೆಲ್ಲಗೆ ಮಿಕ್ಸ್ ಮಾಡಿ ಬಿಕಾಸ್ ನುಗ್ಗೆಕಾಯಿ ಮುರಿದೋಗ್ಬಾರ್ದು ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ನೀರು ಕುದಿಯೋ ತನಕ ಬಿಡೋಣ ಇದು ಸೌತ್ ಇಂಡಿಯನ್ ವೆಜಿಟೇಬಲ್ ಸೌತ್ ಇಂಡಿಯನ್ ವರ್ಷನ್ ಆಗಿರೋದ್ರಿಂದ ನಾನು ಇದಕ್ಕೆ ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡಿದೆ ಬಾಸ್ಮತಿ ಹಾಕೋಂಗಿದ್ರು ಸಹ ಹಾಕ್ಕೋಬೋದು ಇಲ್ಲಿ ನಾನು ತೊಳ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದ್ದೀನಿ ನೀರು ಕುದಿಬೇಕಾದ್ರೆ ಒನ್ ಟು ತ್ರೀ ಹಾಕಿದ್ದೀನಿ ನೀರು ಅಂದರೆ ಒಂದು ಅಕ್ಕಿಗೆ ಮೂರು ನೀರು ಸೊ ನೋಡಿಕೊಂಡು ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಈಗ ಕುಕ್ಕರ್ ಮುಚ್ಚಿ ಇದನ್ನು ಟೂ ಆರ್ ತ್ರೀ ವಿಜಿಲ್ಸ್ ಅಷ್ಟು ಕೂಗ್ಸಿ ದಮ್ಮು ಮಾಡ್ಬೋದು ಜಾಸ್ತಿ ಟೈಮ್ ಹಿಡಿಯುತ್ತೆ ರಾತ್ರಿ ಡಿನ್ನರ್ಗೆ ಮಾಡ್ತಾಯಿದ್ದೀನಿ ಅಂತ ನಾನು ಡೈರೆಕ್ಟಾಗಿ ವಿಸಿಲೇ ಕೂಗ್ಸ್ಬಿಟ್ಟೆ ಸೊ ಮೂರು ವಿಜಿಲ್ಗೆ ನನಗೆ ಈ ಥರ ಪಲಾವ್ ರೆಡಿಯಾಗಿದೆ ಸೊ ಇದನ್ನು ಮೆಲ್ಲಗೆ ಮಿಕ್ಸ್ ಮಾಡಿಕೊಂಡು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು ನೋಡಿ ನುಗ್ಗೆಕಾಯಿ ಯಾವುದೋ ಪೀಸ್ ಆಗಿಲ್ಲ ನನಗಿಲ್ಲಿ ಒಂದು ಡ್ರಾಬ್ಯಾಕ್ ಏನು ಕಾಣಿಸ್ತು ಅಂದರೆ ನುಗ್ಗೆಕಾಯಿಗೆ ಉಪ್ಪು ಖಾರ ಅಷ್ಟೊಂದು ಇಟ್ಟಿರಲಿಲ್ಲ ಸಪ್ಪೆ ಅನ್ನಿಸ್ತು ಪಲಾವ್ ಮಾತ್ರ ಸೂಪರಾಗಿ ಬಂತು ಟೇಸ್ಟು ಸೊ ಇದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದ್ರೆ ನೀವು ಕಾಮೆಂಟ್ಸ್ ಮೂಲಕ ನನಗೆ ತಿಳಿಸ್ಬೋದು ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡ್ತೀನಿ ನಾನು ಇದಕ್ಕೆ ಟೊಮೆಟೊ ಈರುಳ್ಳಿ ಸೌತೆಕಾಯಿ ಹಾಕಿ ಒಂದೊಳ್ಳೆ ಮೊಸರು ಬಜ್ಜಿ ಮಾಡಿ ಮಾಡಿದ್ದೆ ಅದ್ರ ಜೊತೆ ನಾವೆಲ್ಲನೂ ಇದನ್ನು ಡಿನ್ನರ್ಗೆ ಸಾವಿದ್ವಿ ಇದು ಇವತ್ತಿನ ಮಾರ್ನಿಂಗ್ ವ್ಲಾಕು ಯೂಶ್ವಲಿ ನಮ್ಮ ಮನೆಯಲ್ಲಿ ಮಾರ್ನಿಂಗ್ಸು ನಮ್ಮ ಹಸ್ಬೆಂಡೇ ಪೂಜೆ ಮಾಡ್ತಾರೆ ಗಂಡಸರು ಪೂಜೆ ಮಾಡಿದ್ರೆ ಆ ಫಲ ಎಲ್ಲರಿಗೂ ಸಿಗತ್ತೆ ಅಂತ ಹೇಳ್ತಾರೆ ಸೊ ಆದಷ್ಟು ಅವರೇ ಪೂಜೆ ಮಾಡ್ತಾರೆ ಬೆಳಗ್ಗೆ ಹೊತ್ತು ಅವ್ರಿಗೆ ಆಗಿಲ್ಲ ಬೇಗ ಹೋಗ್ಬೇಕು ಆಫೀಸ್ಗೆ ಅಂದಾಗ ನಾನು ಮಾಡ್ತೀನಿ ಇಲ್ಲಿ ನೋಡಿ ನನ್ನ ಮಕ್ಕಳು ಏನು ಮಾಡಿದ್ದಾರೆ ಅಂತ ನಾನು ಕಿಚನಲ್ಲಿ ಬ್ಯುಸಿ ಇದ್ದೆ ಅವ್ರು ದೇವ್ರ ಮನೇಲಿ ಬ್ಯುಸಿ ಇದ್ದರು ಈ ಸೋಫಾ ಮೇಲಿದ್ದು ತಿಂಬುಗಳೆಲ್ಲ ಹಾಕೊಂಡು ಕೆಳಗಡೆ ಒಂದು ಒಳ್ಳೆ ಮೂವಿ ಥಿಯೇಟರ್ ಫೀಲ್ನ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಏನು ಅಂದರೆ ಮೂವೀಸ್ಗೆ ಹೋಗಿದ್ದೀವಿ ಅಂತ ಹೇಳ್ಕೊಂಡು ಟಿ ವಿ ನೋಡ್ತಾ ಇದ್ರು ಟೆಡಿ ಬೇರ್ನ ಇಟ್ಕೊಂಡು ಇವರು ಸಹ ಸೊ ಹಾಲಿಡೇಸ್ ಅಲ್ವಾ ಏನಾದರೂ ಮಾಡಲಿ ಅಂತ ನಾನು ಏನು ಅಂದಿಲ್ಲ ಸುಮ್ಮನೆ ಇದೆ ಆ್ಯಂಡ್ ಒಂಥರ ಎಂಜಾಯ್ ಮಾಡ್ತಾ ಇದ್ದೆ ನಾನು ಅವರೆಲ್ಲ ಹಂಗೆ ಮಾಡ್ಕೊಳ್ಳೋವಾಗ ಇಲ್ಲಿ ನಮ್ಗೆ ಇವತ್ತು ಟಿಫನ್ಗೆ ಬೇಳೆ ಬಾತ್ ಮಾಡಿಕೊಂಡೆ ನಾನು ಬಿಸಿಬೇಳೆ ಭಾತ್ ಒನ್ ಪಾಟಲ್ಲೇ ಮಾಡಿಬಿಡ್ತೀನಿ ಕುಕ್ಕರಲ್ಲಿ ತೊಳ್ಕೊಂಡಿರೋಂಥ ಅಕ್ಕಿ ಬೇಳೆ ಬೇಕಾಗಿರೋ ತರಕಾರಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಅರಿಶಿನ ನೀರು ಹಾಕಿ ಮುಚ್ಚಲಿಲ್ಲ ಮುಚ್ಚಿ ಎರಡು ವಿಜಿಲಿ ಕೂಗಿಸ್ತೀನಿ ಒಂದಾದರೂ ಕೂಗಿಸ್ಕೊಬೋದು ಮೆತ್ತಗೆ ಆಗ್ಬೇ ಆಗಬಾರ್ದು ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಬ್ಯಾಡಿಗೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕೊಬ್ಬರಿ ಚೆಕ್ಕೆ ಮೊಗ್ಗೆ ಸ್ವಲ್ಪ ಸ್ವಲ್ಪ ತಗೊಂಡು ಎಲ್ಲ ಹುರ್ಕೊಂಡಿದ್ದೀನಿ ಆಯಿಲಲ್ಲಿ ಆಗಿ ಎಲ್ಲದನ್ನು ಒಂದು ಮಾಡಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಜ್ ಫಾಮ್ಗೆ ರುಬ್ಕೊತೀನಿ ಬಿಸಿಬೇಳೆ ಬಾತ್ ನಾನು ಯಾವಾಗಾದ್ರೂ ಮಾಡಬೇಕಾದ್ರೆ ಈ ಥರ ಫ್ರೆಶ್ ಆಗಿ ಮಸಾಲೆ ರುಬ್ಕೊತೀನಿ ಸೊ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಹುಣಸೆಯನ್ನು ನಾನು ರುಬ್ಬೋದಕ್ಕೆ ಹಾಕಿದ್ದೀನಿ ಹುಳಿ ಅಂಶ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೂಗಿರುವಂಥ ಅನ್ನಕ್ಕೆ ಅಂದರೆ ಕುಕ್ಕರಲ್ಲಿ ಕೂಗಿರೋಂಥ ಇಂಗ್ರೀಡಿಯಂಟ್ಸ್ಗೆ ಉಪ್ಪು ಒಗ್ಗರಣೆ ಮಾಡ್ಕೊಂಡಿರೋದು ಮತ್ತು ರುಬ್ಬಿರೋಂಥ ಮಸಾಲೆ ಕೊತ್ತಂಬರಿ ಸೊಪ್ಪು ಒಂದಷ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಿಮ್ ಫ್ಲೇಮಲ್ಲಿ ಒಂದು ಎರಡು ಮೂರು ನಿಮಿಷ ಕುದಿಸೋದಷ್ಟೇ ಸೊ ಬಿಸಿ 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 ಬೆಳೆ ಭಾತ್ ರೆಡಿ ಆಗುತ್ತೆ ಸ್ವಲ್ಪ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡೋಣ ಅಂತ ಸೊ ಅವನದೇ ಸಪ್ರೇಟು ಆ್ಯಂಡ್ ಇಲ್ಲಿ ನಮ್ಮ ಹಸ್ಬೆಂಡ್ ಪ್ಲೇಟು ನನ್ನ ದೊಡ್ಡ ಮಗನ ಪ್ಲೇಟು ಆ್ಯಂಡ್ ಚಿಕ್ಕ ಮಗನ ಪ್ಲೇಟು ರೆಡಿ ಲಾಸ್ಟ್ ವೀಡಿಯೋ ಕೆಳಗಡೆ ಯಾರೋ ಕೇಳಿದ್ರು ಮಕ್ಕಳ ಹೆಸರೇನು ಅಂತ ದೊಡ್ಡ ಮಗನ ಹೆಸರು ಸಾಯ್ತಾನೆ ಆ್ಯಂಡ್ ಚಿಕ್ಕವನ ಹೆಸರು ರೀತಿಕ್ ಸಾಯಿ ಆ್ಯಂಡ್ ಫ್ರೆಂಡ್ಸ್ ನಾವು ನಿನ್ನೆ ಹುರುಳಿಕಾಳನ್ನ ಮೊಳಕೆಗೆ ಹಾಕಿದ್ವಲ್ಲ ಇದು ಇವತ್ತಿನ ಬೆಳಗಿನ ಜಾವ ಹತ್ತು ಗಂಟೆಯಲ್ಲಿ ನಾನು ತೆಗ್ದಿರೋದು ನಿನ್ನೆ ಹನ್ನೆರಡು ಗಂಟೆ ಮಧ್ಯಾಹ್ನದಲ್ಲಿ ಮೊಳಕೆ ಕಟ್ಟಕ್ಕೆ ಹಾಕಿರೋದು ಸೊ ನಾಟ್ ಇವನ್ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ನಾನು ಹೆಸರು ಕಾಳದು ತೋರಿಸಿದೆ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಹುರುಳಿ ಕಾಳದು ಸೊ ನೋಡೋಣ ಇದರಲ್ಲಿ ಏನು ಅಡುಗೆ ಮಾಡೋಣ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಫ್ರೆಂಡ್ಸ್